ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ ಫೆಬ್ರವರಿ ಇಪ್ಪತ್ತಾರರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು ನಿಫ್ಟಿನಲ್ಲಿ ತೊಂಬತ್ತು ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ನಿಫ್ಟಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡರ ಲೆವೆಲಲ್ಲಿ ಅನ್ನು ಕೊಟ್ಟಿದೆ ಸೊ ಇಪ್ಪತ್ತೆರಡು ಸಾವಿರದ ಇನ್ನೂರು ಖಂಡಿತವಾಗಲೂ ನಿಫ್ಟಿಗೆ ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ ಬಟ್ ಎಲ್ಲಿವರೆಗೂ ಇಪ್ಪತ್ತೆರಡು ಸಾವಿರದ ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿರುತ್ತೋ ಅಲ್ಲಿವರೆಗೂ ಪಾಸಿಟಿವ್ ಟ್ರೆಂಡನ್ನು ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ ನಲ್ಲಿ ಕೂಡ ಮುನ್ನೂರೈವತ್ತು ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಬ್ಯಾಂಕ್ ನಿಫ್ಟಿ ಕೂಡ ಇನ್ನೂರ ಮೂವತ್ತೈದು ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಅನ್ನು ಅಬ್ಸರ್ವ್ ಮಾಡಿದಾಗ ಎಲ್ ಎನ್ ಟಿ ಟಾಪ್ ಗೇನರ್ ಆಗಿತ್ತು ಎರಡೂವರೆ ಪರ್ಸೆಂಟ್ನಷ್ಟು ಅಪ್ಸೈಡ್ನೊಂದಿಗೆ ಎಲ್ ಎನ್ ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಲ್ ಎನ್ ಟಿಯಲ್ಲಿ ಸಿ ಎಲ್ ಎಸ್ ಎ ಬೈ ರೇಟಿಂಗನ್ನು ಕೊಟ್ಟಿದ್ದಾರೆ ಹಾಗೆ ಈಗೇನು ಎಲ್ ಎನ್ ಟಿ ಟ್ರೇಡ್ ಆಗ್ತಿದೆ ಆ ಒಂದು ಪ್ರೈಸ್ನಿಂದ ಇಪ್ಪತ್ತೆಂಟು ಪರ್ಸೆಂಟ್ ಅಪ್ಸೈಡ್ನ ಪಾಸಿಬಿಲಿಟಿ ಇದೆ ಅಂತ ಸಿ ಎಲ್ ಎಸ್ ಎ ಹೇಳಿದ್ದಾರೆ ಹಾಗೆ ಈ ಮುಂಚೆ ಕೊಟ್ಟಂಥ ಟಾರ್ಗೆಟ್ ಅನ್ನು ಕೂಡ ರೈಸ್ ಮಾಡಿದ್ದಾರೆ ನಾಲ್ಕು ಸಾವಿರದ ಮುನ್ನೂರ ಅರವತ್ತರ ಟಾರ್ಗೆಟ್ ಪ್ರೈಸ್ ಸಿ ಎಲ್ ಎಸ್ ಎ ಕಡೆಯಿಂದ ಎಲ್ ಎನ್ ಟಿಯಲ್ಲಿ ನೋಡೋದಕ್ಕೆ ಸಿಕ್ತಿದೆ ಎಲ್ ಎನ್ ಟಿ ಒಳ್ಳೆಯ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಹೊಂದಿದೆ ಕ್ವಾರ್ಟರ್ ಫೋರ್ನಲ್ಲಿ ಇನ್ನಷ್ಟು ಆರ್ಡರ್ ಇನ್ಫ್ಲೋ ಎಲ್ ಎನ್ ಟಿಯಲ್ಲಿ ಬರ್ಬೋದು ಅನ್ನೋದು ಸಿ ಎಲ್ ಎಸ್ ಎ ವ್ಯೂ ಆಗಿರುತ್ತೆ ಬುಲೆಟ್ ಟ್ರೈನ್ ಕನ್ಸ್ಟ್ರಕ್ಷನ್ ಆರ್ಡರ್ಸ್ಗಳು ಡಿಫೆನ್ಸ್ ಆಗಿ ಪ್ರೈವೇಟ್ ಕೆಪೆಕ್ಸ್ ಆರ್ಡರ್ಗಳು ಎಲ್ ಎನ್ ಟಿಗೆ ಸಿಗುವಂಥ ಚಾನ್ಸಸ್ ಇದೆ ಅನ್ನೋದು ಸಿ ಎಲ್ ಎಸ್ ಎ ಒಂದು ಪ್ರಿಡಿಕ್ಷನ್ ಆಗಿದೆ ರೀಸೆಂಟಾಗಿ ಎಲ್ ಕೆ ಪಿ ಸೆಕ್ಯೂರಿಟೀಸ್ ಕೂಡ ಎಲ್ ಎನ್ ಟಿ ಅನ್ನು ಕವರ್ ಮಾಡಿ ಮೂರು ಸಾವಿರದ ಎಂಟುನೂರ ಅರವತ್ತೈದರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು ಈಗ ಎಲ್ ಎನ್ ಟಿ ಮೂರು ಸಾವಿರದ ಐನೂರರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ ಈ ಒಂದು ನಿಂದ ಇನ್ನಷ್ಟು ಪಾಸಿಟಿವ್ ಸ್ಟ್ರೆಂತ್ ಎಲ್ ಎನ್ ಟಿ ಅಲ್ಲಿ ಬರ್ಬೋದು ಅನ್ನೋದು ಗಳ ವ್ಯೂ ಆಗಿರುತ್ತೆ ಹಾಗೆ ಪವರ್ ಗ್ರಿಡ್ ನಲ್ಲಿ ಕೂಡ ಗಳು ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಕೊಟ್ಟಿದ್ರು ಮುನ್ನೂರ ಹದಿನೈದರ ಟಾರ್ಗೆಟ್ ಪ್ರೈಸ್ ಪವರ್ ಗ್ರಿಡ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು ಇವತ್ತು ಸ್ಟಾಕ್ ಎರಡು ಪರ್ಸೆಂಟ್ ಅಷ್ಟು ಗೇನ್ ಆಗಿದೆ ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ಒಂದೂವರೆ ಪರ್ಸೆಂಟ್ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ ಬಿಪಿಸಿಎಲ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ ಒಂದೂವರೆ ಪರ್ಸೆಂಟ್ ಗೇನ್ ಆಗಿದೆ ಟಾಪ್ ಲೂಸರ್ ನಲ್ಲಿ ಏಷ್ಯನ್ ಪೇಂಟ್ಸ್ ನೋಡೋದಕ್ಕೆ ಸಿಕ್ತು ನಾಲ್ಕು ಪರ್ಸೆಂಟ್ ನ ಕರೆಕ್ಷನ್ ಏಷಿಯನ್ ಪೇಂಟ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತದ ಗ್ರಾಸಿ ಮೇನು ಪೇಂಟ್ ಎಂಟ್ರಿ ಎಂಟ್ರಿಯನ್ನು ತಗೊತಿದ್ದಾರೆ ಅದರಿಂದ ಏಷ್ಯನ್ ಪೇಂಟ್ಸ್ ನಲ್ಲಿ ಬಹಳಷ್ಟು ಫಾಲ್ ಬರಬಹುದು ಅನ್ನೋದು ಬ್ರೋಕರೇಜ್ ಗಳ ವ್ಯೂ ಆಗಿದೆ ಗ್ರಾಸಿಮ್ ಪೇಂಟ್ ಇಂಡಸ್ಟ್ರಿಯಲ್ಲಿ ಎಂಟ್ರಿಯನ್ನು ತಗೊಳ್ಳೋದಕ್ಕೆ ಹತ್ತು ಸಾವಿರ ಕೋಟಿ ಕೆಪೆಕ್ಸ್ ಪ್ಲಾನ್ಸ್ ಅನ್ನು ಅನೌನ್ಸ್ ಮಾಡಿದ್ರು ಸದ್ಯದಲ್ಲೇ ಅವರು ತಮ್ಮ ಪ್ಲಾಂಟ್ ಮಾಡುವಂಥ ಲಾಂಚ್ ಕೂಡ ಇದೆ ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇದರಿಂದ ಗ್ರಾಸಿಮ್ ಪೇಂಟ್ ಸೆಗ್ಮೆಂಟ್ ನಲ್ಲಿ ಎಸ್ಪೆಷಲಿ ಡೆಕೋರೇಟಿವ್ ಪೇಂಟ್ ಸೆಗ್ಮೆಂಟ್ ನಲ್ಲಿ ಏಷ್ಯನ್ ಪೇಂಟ್ಸ್ ನ ಕೆಳಗಡೆ ಅಂದರೆ ಸೆಕೆಂಡ್ ಪೊಸಿಷನ್ಗೆ ಬರುವಂತಹ ಚಾನ್ಸಸ್ ಇರುತ್ತೆ ಇದು ಏಷ್ಯನ್ ಪೇಂಟ್ಸ್ನ ಬಿಸ್ನೆಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನು ತರಬಹುದು ಅನ್ನೋದು ವ್ಯೂ ಆಗಿದೆ ಹಾಗೆ ಲಾಂಚ್ ಆದ ಮೂರೇ ವರ್ಷದಲ್ಲಿ ಹತ್ತು ಸಾವಿರ ಕೋಟಿಯಷ್ಟು ರೆವೆನ್ಯೂನ ಕೂಡ ಗ್ರಾಸಿಂಗ್ ಜನರೇಟ್ ಮಾಡುವಂಥ ಚಾನ್ಸಸ್ ಇದೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ ಗ್ರಾಸಿಂಗ್ ಆದಿತ್ಯ ಬಿರ್ಲಾ ಗ್ರೂಪ್ನ ಕಂಪನಿ ಆಗಿರೋದ್ರಿಂದ ಒಳ್ಳೆ ಒಂದು ಮಾರ್ಕೆಟ್ ರೀಚ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ ಹಾಗೆ ಒಳ್ಳೆಯ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಕೂಡ ಆದಿತ್ಯ ಬಿರ್ಲಾ ಗ್ರೂಪ್ ಕ್ರಿಯೇಟ್ ಮಾಡಿರೋದು ಏಷ್ಯನ್ ಪೇಂಟ್ಸ್ಗೆ ಎಲ್ಲೋ ಒಂದು ಕಡೆ ಹೊಡೆತವನ್ನು ಕೊಡ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ ಮೂರು ಪ್ಲಾಂಟ್ಗಳನ್ನು ಗ್ರಾಸಿಮ್ ಸ್ಟಾರ್ಟ್ ಮಾಡಬೇಕು ಅಂತ ಇದಾರೆ ಪಾಣಿಪತ್ ಲುಧಿಯಾನ ಮತ್ತೆ ತಮಿಳುನಾಡಿನಲ್ಲಿ ಇವರ ಪ್ಲಾಂಟ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಪೇಂಟ್ ಬಿಸ್ನೆಸ್ಗೆ ತುಂಬಾನೇ ಅಗ್ರೆಸಿವ್ ಆಗಿ ಗ್ರಾಸಿಮ್ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಆದ್ದರಿಂದ ಏಷ್ಯನ್ ನ ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅಂತ ಸಿ ಎಲ್ ಎಸ್ ಎ ಡೌನ್ ಗ್ರೇಡ್ ರೇಟಿಂಗ್ ಅನ್ನ ಏಷ್ಯನ್ ಪೇಂಟ್ಸ್ ಗೆ ಕೊಟ್ಟಿದ್ದು ಎರಡು ಸಾವಿರದ ನಾನೂರ ಇಪ್ಪತ್ತೈದರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಹತ್ತು ಪರ್ಸೆಂಟ್ ನಷ್ಟು ರೆವೆನ್ಯೂ ಮತ್ತೆ ಪ್ರಾಫಿಟ್ ನ ಮೇಲೆ ಇಂಪ್ಯಾಕ್ಟ್ ಬರಬಹುದು ಅನ್ನೋದು ಸಿಎಲ್ ಎಸ್ ಎ ವ್ಯೂ ಆಗಿದೆ ಬಟ್ ಮೆಕ್ವೆರಿ ಇನ್ನು ಕೂಡ ಏಷಿಯನ್ ಪೇಂಟ್ಸ್ ನಲ್ಲಿ ಬುಲಿಶ್ ಅನ್ನ ಕೊಡ್ತಾ ಇದ್ದಾರೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದು ನಾಲ್ಕು ಸಾವಿರದ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಗ್ರಾಸ್ಯಂ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಪೇಂಟ್ ಕಂಪನಿ ಗೆ ಬಂದರೂ ಕೂಡ ಯಾವುದೇ ರೀತಿಯ ಒಂದು ಇಂಪ್ಯಾಕ್ಟ್ ಏಷಿಯನ್ ಪೇಂಟ್ಸ್ ಮೇಲೆ ಆಗೋದಿಲ್ಲ ಅನ್ನೋದು ಮೆಕ್ವೆರಿಯ ವ್ಯೂ ಆಗಿದೆ ಸೊ ನನ್ನ ವ್ಯೂ ಕೂಡ ಅದೇ ಆಗಿರುತ್ತೆ ಯಾಕೆಂದ್ರೆ ಏಷ್ಯನ್ ಪೇಂಟ್ಸ್ ಒಳ್ಳೆ ಒಂದು ಯೂನಿಟ್ ಹೊಂದರೆ ಒಳ್ಳೆಬಿಲಿಟಿ ಇರುವಂತಹ ಕಂಪನಿ ಆಗಿರೋದ್ರಿಂದ ಅವರು ಯಾವಾಗಲೂ ಕೂಡ ಆ ಒಂದು ಮಾರ್ಕೆಟ್ ಲೀಡರ್ ಚಾನ್ಸಸ್ ಗ್ರಾಸಿಮ್ ಖಂಡಿತವಾಗ್ಲೂ ಏಷ್ಯನ್ ಪೇಂಟ್ಸ್ಗೆ ಕಾಂಪಿಟೇಷನ್ ಅನ್ನ ಕೊಡ್ತಾರೆ ಸೊ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಆದಷ್ಟು ಕೂಡ ಇನ್ನಷ್ಟು ಪೇಂಟ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ಎಷ್ಟೇ ಕಾಂಪಿಟೇಷನ್ ಇದ್ರೂ ಕೂಡ ಏಷ್ಯನ್ ಪೇಂಟ್ಸ್ ಮಾರ್ಕೆಟ್ ಲೀಡರ್ ಆಗಿ ತನ್ನ ಪೊಸಿಷನ್ ಅನ್ನ ಮುಂದಿನ ಐದು ವರ್ಷ ಮೇಂಟೈನ್ ಚಾನ್ಸಸ್ ಇದೆ ಇರುತ್ತೆ ಅದಾದ್ಮೇಲೆ ಮಾರ್ಕೆಟ್ ನಲ್ಲಿ ಯಾವ ರೀತಿಯ ಚೇಂಜಸ್ ಆಗುತ್ತೆ ಡಿಮ್ಯಾಂಡ್ ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಬೇರೆ ಬೇರೆ ಕಂಪನಿಗಳು ಯಾವ ರೀತಿಯಲ್ಲಿ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ಪೊಸಿಷನ್ಸ್ ಚೇಂಜ್ ಆಗುವಂತ ಚಾನ್ಸಸ್ ಇದೆ ಜಸ್ಟ್ ಗ್ರಾಸಿಮ್ ಎಂಟರ್ ಆಗ್ತಿದ್ದಾರೆ ಅಂದ ತಕ್ಷಣ ಸ್ವಲ್ಪ ವೀಕ್ನೆಸ್ ಏಷಿಯನ್ ಪೇಂಟ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಸೊ ಏಷ್ಯನ್ ಪೇಂಟ್ಸ್ ನ ಬಿಸ್ನೆಸ್ ಎಂಡ್ ಆಗೋಗುತ್ತೆ ಅನ್ನುವಂಥ ಯಾವುದೇ ಒಂದು ಪ್ರಾಬ್ಲಮ್ಸ್ ಇರೋದಿಲ್ಲ ಹಾಗೇನೇ ಜೆಫ್ರೀಸ್ ಕೂಡ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದು ಎರಡ್ ಸಾವಿರದ ಐನೂರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಸೊ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ವೀಕ್ನೆಸ್ ಇರುತ್ತೆ ಬಟ್ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಟಿಷನ್ ಪೇಂಟ್ಸ್ ನ ಕಡೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆದರೆ ಸ್ಟಾಕ್ ಪ್ರೈಸ್ ನಲ್ಲಿ ಮತ್ತೆ ರಿಕವರಿ ನೋಡೋದಕ್ಕೆ ಸಿಗುತ್ತೆ ಅಪೋಲೋ ಹಾಸ್ಪಿಟಲ್ ಇಂಡಾಲ್ಕು ಕೂಡ ಎರಡೂವರೆ ಪರ್ಸೆಂಟ್ ನಷ್ಟು ಕರೆಕ್ಟ್ ಆಗಿದೆ ಡಿವಿ ಸ್ಲ್ಯಾಬ್ ನಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ ನಾಲ್ಕು ಸಾವಿರದ ಲೆವೆಲ್ ನ ಅರೌಂಡ್ ಅಲ್ಲಿ ಡಿ ವಿಲ್ಯಾಬ್ ಟ್ರೇಡ್ ಆಗ್ತಿತ್ತು ಮತ್ತೆ ಆ ಒಂದು ಲೆವೆಲ್ನಿಂದ ಕರೆಕ್ಷನ್ ನೋಡೋದಕ್ಕೆ ಸಿಕ್ತದೆ ಎರಡು ಪರ್ಸೆಂಟ್ ಅಷ್ಟು ಡಿ ವಿ ಸ್ಲ್ಯಾಬ್ ಕರೆಕ್ಟ್ ಆಗಿದೆ ಟಾಟಾ ಸ್ಟೀಲ್ನಲ್ಲಿ ಕೂಡ ಎರಡು ಪರ್ಸೆಂಟ್ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ಎಫ್ ಐ ಡಿ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಎಸ್ ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ ಐದು ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ತು ಎಫ್ಐ ಐಸ್ ಕಡೆಯಿಂದ ಕೂಡ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದ್ದು ಇನ್ನೂರ ಎಂಬತ್ತೈದು ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಎಫ್ಐ ಕಡೆಯಿಂದ ಬಂದಿದೆ ರೈಟ್ಸ್ ಸ್ಟಾಕ್ ಪ್ರೈಸ್ ಕೂಡ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು ಮೂರು ಪರ್ಸೆಂಟ್ ಅಪ್ಸೈಡ್ ಕ್ಲೋಸಿಂಗ್ ಸೊ ಕೊಟ್ಟಿದೆ ಸೊ ಐಐಟಿ ಭುವನೇಶ್ವರ್ ರೈಟ್ಸ್ ಕಂಪನಿಯನ್ನ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಅಪಾಯಿಂಟ್ ಮಾಡಿಕೊಂಡಿದ್ದಾರೆ ಕೋಟಿಯಲ್ಲಿ ಭುವನೇಶ್ವರ್ ನಲ್ಲಿ ಐ ಪರ್ಮನೆಂಟ್ ಕ್ಯಾಂಪಸ್ ಇನ್ ಕನ್ಸ್ಟ್ರಕ್ಟ್ ಆಗ್ತದೆ ಅದರ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನ ರೈಟ್ಸ್ ಅಂಡರ್ಟೇಕ್ ಮಾಡ್ತಾರೆ ರೈಟ್ಸ್ ಕೂಡ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಹೊಂದಿರುವಂತಹ ಕಂಪನಿ ಆಗಿರ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಕಂಪನಿ ರೈಲ್ವೆ ಸೆಗ್ಮೆಂಟ್ ನಲ್ಲಿ ಕೂಡ ಕೆಲಸ ಮಾಡ್ತಾರೆ ಸೊ ರೈಟ್ಸ್ ಗೆ ಈ ಒಂದು ಆರ್ಡರ್ ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಪೇಟಿಎಂ ನಲ್ಲಿ ಕಂಟಿನ್ಯೂಸ್ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತದ ಇವತ್ತು ಕೂಡ ಐದು ಪರ್ಸೆಂಟ್ ಅಷ್ಟು ಅಪರ್ ಸರ್ಕ್ಯೂಟ್ ಪೇಟಿಎಂ ನಲ್ಲಿ ನೋಡೋದಕ್ಕೆ ಸಿಕ್ತು ಪೇಟಿಎಂ ನ ಪೇಮೆಂಟ್ ಬ್ಯಾಂಕ್ಗೆ ಆರ್ ಬಿ ಐ ನ ಕಡೆಯಿಂದ ರೆಸ್ಟ್ರಿಕ್ಷನ್ ಇದೆ ಬಟ್ ಎನ್ ಪಿ ಸಿ ಐಗೆ ಆರ್ ಬಿ ಐ ಒಂದು ರೆಕಮೆಂಡೇಶನನ್ನು ಮಾಡಿದ್ದಾರೆ ಪೇ ಟಿ ಎಮ್ ಏನು ಯು ಪಿ ಐ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ತಿದ್ದಾರೆ ಹಾಗೆ ಅವರ ಹ್ಯಾಂಡಲ್ ಏನಿದೆ ಅಟ್ ಪೇಟಿಎಮ್ ಸೊ ಅದನ್ನು ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಯು ಪಿ ಐ ಪೇಮೆಂಟ್ಸ್ನ ಮೇಲೆ ಆಗೋದಿಲ್ಲ ಅವರು ಬೇರೆ ಬ್ಯಾಂಕ್ಗಳ ಜೊತೆಯಲ್ಲಿ ಕೋಆರ್ಡಿನೇಷನನ್ನು ಮಾಡಿಕೊಂಡು ಯು ಪಿ ಐ ಪೇಮೆಂಟ್ಸನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ದಾರೆ ಇದೆಲ್ಲ ಒಂದು ಕಡೆ ಪೇ ಟಿ ಎಮ್ಗೆ ಪಾಸಿಟಿವ್ ಆಗ್ಬೋದು ಅನ್ನೋದು ಇನ್ವೆಸ್ಟರ್ಸ್ಗಳ ವ್ಯೂ ಆಗಿರುತ್ತೆ ಆದ್ದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ ಸೊ ಪೇಟಿಎಂ ಪೇಮೆಂಟ್ ಬ್ಯಾಂಕ್ನ ಎಲ್ಲ ನೋಡಲ್ ಅಕೌಂಟ್ ಕ್ಲೋಸ್ ಮಾಡೋದಕ್ಕೆ ಮಾರ್ಚ್ ಹದಿನೈದು ಕೊನೆ ದಿನ ಆಗಿರುತ್ತೆ ನೋಡಬೇಕಾಗುತ್ತೆ ಮುಂದೆ ಯಾವೆಲ್ಲ ಬ್ಯಾಂಕ್ಗಳ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡು ಪೇಟಿಎಂ ತಮ್ಮ ಬಿಸ್ನೆಸ್ ಅನ್ನ ರಿವೈವ್ ಮಾಡ್ಕೋತಾರೆ ಅಂತ ಇನ್ನೂ ಕೂಡ ಆರ್ ಬಿ ಐ ರೆಸ್ಟ್ರಿಕ್ಷನ್ಸ್ ಪೇಟಿಎಂಗೆ ಪ್ರಾಬ್ಲಮ್ ಆಗಿರುತ್ತೆ ಕ್ವಾರ್ಟರ್ ಫೋರ್ ರಿಸಲ್ಟ್ ಬಂದಾಗ ಅದರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಅಲ್ಲಿವರೆಗೂ ಸ್ಟಾಕ್ ಪ್ರೈಸ್ ನಲ್ಲಿ ಈ ರೀತಿಯ ಒಂದು ಬೈಯಿಂಗ್ ಲೋವರ್ ಲೆವೆಲ್ನಿಂದ ಬರ್ತಿರುತ್ತೆ ಹಾಗೆ ಹೈಯರ್ ಲೆವೆಲ್ನಿಂದ ಒಂದು ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ ಗಳು ಕೂಡ ಇರುತ್ತೆ ವಿಚಾರಕ್ಕೆ ಬಂದಾಗ ಜುನಿಪರ್ ಹೋಟೆಲ್ಸ್ ನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಈ ಐಪಿಒ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ ಸೊ ಒಂದು ಫ್ಲಾಟ್ ಲಿಸ್ಟಿಂಗ್ ಅಥವಾ ಒಂದು ನೆಗೆಟಿವ್ ಲಿಸ್ಟಿಂಗ್ ನ ಎಸ್ಪೆಕ್ಟೇಷನ್ ಇರುತ್ತೆ ಡಿಪಿಟಿ ಹೆಲ್ತ್ ಕೇರ್ ನಲ್ಲಿ ಕೂಡ ಪ್ರೀಮಿಯಂ ಫಾಲ್ ಆಗಿದೆ ಎಂಟು ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಕೇವಲ ನಾಲ್ಕರಿಂದ ಐದು ಪರ್ಸೆಂಟ್ ಲಿಸ್ಟಿಂಗ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಆಗಿದೆ ರಿಟೇಲ್ ಕೆಟಗರಿ ಕೇವಲ ಎರಡು ಪಾಯಿಂಟ್ ಐದು ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ ಎನ್ಐಎ ಕೆಟಗರಿಯಲ್ಲಿ ಅಂದು ಟೈಮ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ ಕ್ಯೂ ಬಿ ಕ್ಯಾಟಗರಿ ಹದಿನೇಳು ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು ಟೋಟಲ್ ಆಗಿ ಶೂ ಎಂಟೂವರೆ ಟೈಮ್ ಸಬ್ಸ್ಕ್ರೈಬ್ ಆಗಿದೆ ಹೆಚ್ಚಿನ ಒಂದು ಪ್ರೀಮಿಯಂ ಕಾಣಿಸ್ತಿಲ್ಲ ಈ ಒಂದು ಐಪಿಒ ಕೂಡ ಫ್ಲಾಟ್ ಆಗಿ ಲಿಸ್ಟ್ ಆಗುವಂತ ಚಾನ್ಸಸ್ ಇದೆ ಹಾಗೆ ಪ್ಲಾಟಿನಂ ಇಂಡಸ್ಟ್ರಿಯ ಓ ಫೆಬ್ರವರಿ ಇಪ್ಪತ್ತೇಳಕ್ಕೆ ಸಬ್ಸ್ಕ್ರಿಪ್ಷನ್ ಓಪನ್ ಆಗ್ತದೆ ಒಳ್ಳೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಪರ್ಸೆಂಟ್ ಲಿಸ್ಟಿಂಗ್ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಕ್ತದೆ ಈ ಒಂದು ಐಪಿಒ ಬಗ್ಗೆ ಆಲ್ರೆಡಿ ಡಿಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ನಿಮಗೆ ಐ ಬಟನ್ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಡಿಕ್ಸಾನ್ ಟೆಕ್ನಾಲಜೀಸ್ ನ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಕಳೆದ ಮೂರು ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನ ಅರೌಂಡ್ ಅಲ್ಲಿ ಆರ್ ಸಾವಿರದ ಲೆವೆಲ್ ಅನ್ನ ಕಂಪನಿ ಟಚ್ ಮಾಡಿತ್ತು ಆ ಒಂದು ಲೆವೆಲ್ನಿಂದ ಬಹಳಷ್ಟು ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು ಮೂರು ಸಾವಿರದ ಲೋ ಡಿಕ್ಸ್ ಆನ್ ಟಚ್ ಮಾಡಿತು ಅದಕ್ಕೆ ರೀಸನ್ ಮ್ಯಾನೇಜ್ಮೆಂಟ್ ನ ಒಂದು ಕಮೆಂಟ್ರಿ ಆಗಿತ್ತು ಸೊ ಮುಂದಿನ ಕ್ವಾರ್ಟರ್ಗಳಲ್ಲಿ ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ನ ಪ್ರಾಸ್ಪೆಕ್ಟಿವ್ಸ್ ಇರುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ರು ಅದೇ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು ಮತ್ತೆ ಡಿಕ್ಸ್ ಆನ್ ರಿಕವರ್ ಆಗಿದೆ ಲೈಫ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ ಇದಕ್ಕೆ ರೀಸನ್ ಕಾಂಪಾಲ್ ಸ್ಮಾರ್ಟ್ ಅನ್ನುವಂಥ ಕಂಪನಿ ಜೊತೆಯಲ್ಲಿ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದರೆ ರೀಸೆಂಟ್ ಆಗಿ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಹೊಸ ಒಂದು ಪ್ಲಾಂಟ್ ಅನ್ನು ಲಾಂಚ್ ಮಾಡಿದ್ರು ಈ ಒಂದು ಪ್ಲಾಂಟ್ ನಲ್ಲಿ ವಾಷಿಂಗ್ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುದು ಕಂಪನಿಯ ಉದ್ದೇಶ ಆಗಿರುತ್ತೆ ಸೊ ಈ ಒಂದು ಪ್ಲಾಂಟ್ ನಲ್ಲಿ ಟೋಟಲ್ ಇಪ್ಪತ್ನಾಲ್ಕು ಲಕ್ಷ ವಾಷಿಂಗ್ ಮಿಷಿನ್ಸ್ ಗಳನ್ನ ಒಂದು ವರ್ಷದಲ್ಲಿ ಡಿಕ್ಸ್ ಆನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಈ ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ವಾಷಿಂಗ್ ಮಿಷಿನ್ಸ್ ಅನ್ನ ಬೇರೆ ಬ್ರಾಂಡ್ ಗಳು ತಮ್ಮ ಒಂದು ಬ್ರಾಂಡ್ ನ ಸ್ಟಿಕರ್ನ ಅಂಡರ್ ಸೆಲ್ ಮಾಡ್ತಾರೆ ಈ ರೀತಿಯಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನ ಅಂಡರ್ ಅಲ್ಲಿ ಬೇರೆ ಬೇರೆ ಫಾರಿನ್ ಕಂಪನಿಗಳ ಪ್ರಾಡಕ್ಟ್ಸ್ ಅನ್ನ ಡಿಕ್ಸಾನ್ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅದು ಲ್ಯಾಪ್ಟಾಪ್ಸ್ ಆಗಿರ್ಬೋದು ಮೊಬೈಲ್ ಫೋನ್ಸ್ ಆಗಿರ್ಬೋದು ವಾಷಿಂಗ್ ಮಿಷಿನ್ಸ್ ಆಗಿರ್ಬೋದು ಅಥವಾ ಬೇರೆ ಕನ್ಸ್ಯೂಮರ್ ಗೂಡ್ಸ್ ಆಗಿರಬಹುದು ಸೊ ಇದೇ ಒಂದು ರೀಸನ್ ಇಂದ ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ಫಿನಾನ್ಷಿಯಲ್ ಇಯರ್ ನಲ್ಲಿ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ಜಂಪ್ ಕೂಡ ನಮಗೆ ನೋಡೋದಕ್ಕೆ ಅದಾದ ಮೇಲೆ ಸ್ವಲ್ಪ ಬಿಸ್ನೆಸ್ ಸ್ಲೋ ಡೌನ್ ಆಗಿದ್ರಿಂದ ಚೈನೀಸ್ ಮಾರ್ಕೆಟ್ಸ್ ಕೂಡ ಓಪನ್ ಆಗಿದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ಇತ್ತು ಮತ್ತೆ ಈಗ ಸ್ಟಾಕ್ ರಿಕವರ್ ಆಗಿ ಹೈಯರ್ ಲೆವೆಲ್ನಲ್ಲಿ ಟ್ರೇಡ್ ಆಗ್ತದೆ ಆಲ್ಕೆಮ್ ಲ್ಯಾಬೊರೇಟರಿ ಸ್ಟಾಕ್ ಪ್ರೈಸ್ನಲ್ಲಿ ಏಳು ಪರ್ಸೆಂಟ್ ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ ಒಂದು ಗಂಟೆ ಸುಮಾರಿಗೆ ಸ್ಟಾಕ್ ಪ್ರೈಸ್ ನಲ್ಲಿ ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು ಬಟ್ ಅದಾದಮೇಲೆ ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ ಆಲ್ಕೆಮ್ ಲ್ಯಾಬೋರೇಟರಿ ಕೆಲವೊಂದಿಷ್ಟು ಪ್ರಿಮೈಸಸ್ಗಳಲ್ಲಿ ಗಳಲ್ಲಿ ಐ ಟಿ ರೈಡ್ ಆಗಿದೆ ಅನ್ನುವಂತ ಇವರು ಕೆಲವೊಂದಿಷ್ಟು ಟ್ಯಾಕ್ಸ್ ಏವಿಯೇಷನ್ ಮಾಡಿದ್ದಾರೆ ಅನ್ನುವಂತ ರಿಪೋರ್ಟ್ ಕೂಡ ಇದೆ ಈ ಒಂದು ನ್ಯೂಸ್ ಬರ್ತಿದಂಗೆನೆ ಆಲ್ಕೆಮ್ ನ ಮ್ಯಾನೇಜ್ಮೆಂಟ್ ಈ ಒಂದು ರಿಪೋರ್ಟ್ ಅನ್ನ ಡಿನೈ ಮಾಡಿದರೆ ಯಾವುದೇ ರೀತಿಯ ಟ್ಯಾಕ್ಸ್ ಫ್ರಾಡ್ಸ್ ಅನ್ನ ನಾವು ಮಾಡಿಲ್ಲ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ನಂತರ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ ಟ್ಯಾಕ್ಸ್ ರಿಲೇಟೆಡ್ ಏನಾದ್ರೂ ಬ್ಯಾಡ್ ನ್ಯೂಸ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ನಷ್ಟು ವೀಕ್ನೆಸ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಕೆನರಾ ಬ್ಯಾಂಕ್ ನ ಮ್ಯಾನೇಜ್ಮೆಂಟ್ ಸ್ಟಾಕ್ ಸ್ಪ್ಲಿಟ್ ಅನ್ನು ಅಪ್ರೂವ್ ಮಾಡಿದರೆ ಒನ್ ಇಷ್ಟು ಫೈ ರೇಷೋನಲ್ಲಿ ಸ್ಟಾಕ್ ಸ್ಪ್ಲೆಟ್ ಆಗ್ತದೆ ಕೆನರಾ ಬ್ಯಾಂಕ್ನ ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಪ್ರತಿಷೇರಿಗೆ ನೋಡೋದಕ್ಕೆ ಸಿಕ್ತಿತ್ತು ಅದು ಈ ಒಂದು ಸ್ಪ್ಲಿಟ್ನ ನಂತರ ಎರಡು ರೂಪಾಯಿ ಪ್ರತಿ ಷೇರಿಗೆ ನೋಡೋದಕ್ಕೆ ಸಿಗುತ್ತೆ ಕೆನರಾ ಬ್ಯಾಂಕ್ ಏನೀಗ ಐನೂರ ಎಪ್ಪತ್ತರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ ಸ್ಟಾಕ್ ಸ್ಪ್ಲಿಟ್ನ ನಂತರ ನೂರ ಇಪ್ಪತ್ತು ನೂರ ಮೂವತ್ತರ ಲೆವೆಲ್ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಈ ಒಂದು ಸ್ಟಾಕ್ ಸ್ಪ್ಲಿಟ್ಗೆ ಎರಡರಿಂದ ಮೂರು ತಿಂಗಳ ಸಮಯ ಆಗ್ಬೋದು ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ಸೊ ಇವರು ರೆಕಾರ್ಡ್ ಡೇಟನ್ನು ಫಿಕ್ಸ್ ಮಾಡುವಾಗ ಯಾವ ಒಂದು ಪ್ರೈಸ್ನಲ್ಲಿ ಕೆನರಾ ಬ್ಯಾಂಕ್ ಟ್ರೇಡ್ ಆಗ್ತಿರುತ್ತೆ ಆ ಒಂದು ಪ್ರೈಸ್ನಿಂದ ಐದು ಪಟ್ಟು ಕೆನರಾ ಬ್ಯಾಂಕ್ನ ಸ್ಟಾಕ್ ಪ್ರೈಸ್ ಕರೆಕ್ಟ್ ಆಗುತ್ತೆ ಹಾಗೇನೆ ನಿಮ್ಮ ಒಂದು ಕೆನರಾ ಬ್ಯಾಂಕ್ನ ಶೇರ್ ಇದ್ದರೆ ಇನ್ನೂ ನಾಲ್ಕು ಶೇರ್ಗಳು ನಿಮ್ಮ ಡಿಮ್ಯಾಟ್ನಲ್ಲಿ ನಲ್ಲಿ ಆ್ಯಡ್ ಆಗುತ್ತೆ ಸೊ ಒಂದು ಶೇರ್ ಇದ್ದಿದ್ದು ಐದು ಶೇರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಕೆನರಾ ಬ್ಯಾಂಕ್ ಒಳ್ಳೆ ಒಂದು ರಿಟರ್ನ್ಸ್ ರೀಸೆಂಟ್ ಟೈಮ್ನಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ ಎಪ್ಪತ್ತು ಎಂಬತ್ತರ ಅರೌಂಡ್ ಅಲ್ಲಿ ಕೆನರಾ ಬ್ಯಾಂಕ್ ಟ್ರೇಡ್ ಆಗ್ತಿತ್ತು ಆ ಒಂದು ನಿಂದ ಈಗ ಈಗವರೆಗೂ ಕೆನರಾ ಬ್ಯಾಂಕ್ ಬಂದಿದೆ ಸೊ ಸ್ಟಾಕ್ ಪ್ರೈಸ್ ತುಂಬಾನೇ ಜಂಪ್ ಆಗಿರೋದ್ರಿಂದ ಮ್ಯಾನೇಜ್ಮೆಂಟ್ ಸ್ಟಾಕ್ ನ ಡಿಸಿಷನ್ ಅನ್ನು ತಗೊಂಡಿದ್ದಾರೆ ನೂರು ನೂರ ಇಪ್ಪತ್ತರ ಲೆವೆಲ್ ನಲ್ಲಿ ಯಾವುದೇ ಒಂದು ಕಂಪನಿ ಟ್ರೇಡ್ ಆಗ್ತಿದ್ದು ಆ ಕಂಪನಿಯ ಪ್ರಾಫಿಟ್ಸ್ ಹಾಗೆ ರೆವೆನ್ಯೂ ಕನ್ಸಿಟಿವ್ ಆಗಿ ಗ್ರೋ ಆಗ್ತಿದ್ರೆ ಆ ಒಂದು ಕಂಪನಿಯಲ್ಲಿ ಇನ್ನಷ್ಟು ಬೈಯಿಂಗ್ ಎಮರ್ಜ್ ಆಗುವಂತ ಚಾನ್ಸಸ್ ಇರುತ್ತೆ ಅದೇ ಒಂದು ರೀಸನ್ ಇಂದ ಮ್ಯಾನೇಜ್ಮೆಂಟ್ ಡಿಸಿನ್ ತಗೊಂಡಿದ್ದಾರೆ ಟಾಟಾ ಗ್ರೂಪ್ ರೀಸೆಂಟ್ ಆಗಿ ಟಾಟಾ ಟೆಕ್ನಾಲಜೀಸ್ ನ ಐಪಿಒನ ತಂದಿದ್ರು ಅದೇ ರೀತಿಯಲ್ಲಿ ಮುಂದಿನ ಒಂದು ವರ್ಷದಲ್ಲಿ ಟಾಟಾ ಇವಿಯ ಓ ಕೂಡ ತರುವಂತ ಚಾನ್ಸಸ್ ಇದೆ ಅನ್ನುವಂತ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ ಎಂಟು ಸಾವಿರ ಕೋಟಿಯಿಂದ ಹದಿನೈದು ಸಾವಿರ ಕೋಟಿ ಅರೌಂಡ್ನಲ್ಲಿ ಐ ಪಿ ಓ ಬರುವಂಥ ಚಾನ್ಸಸ್ ಇದೆ ಅನ್ನೋದು ಕೆಲವೊಂದಿಷ್ಟು ಆ್ಯನಲಿಸ್ಟ್ಗಳ ವ್ಯೂ ಆಗಿರುತ್ತೆ ಬಟ್ ಇದರ ಬಗ್ಗೆ ಟಾಟಾ ಗ್ರೂಪ್ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಷನ್ಸ್ ಅನ್ನು ಇನ್ನೂ ಕೂಡ ಕೊಟ್ಟಿಲ್ಲ ಮೇ ಬಿ ಫ್ಯೂಚರ್ನಲ್ಲಿ ಟಾಟಾ ಗ್ರೂಪ್ನ ಇ ವಿ ಬಿಸ್ನೆಸ್ ಸಪ್ರೇಟಾಗಿ ಆಗಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಟಾಟಾ ಗ್ರೂಪ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಬಹಳಷ್ಟು ಡಿಮ್ಯಾಂಡ್ ಇದೆ ಮುಂದಿನ ದಿನಗಳಲ್ಲಿ ಆ ಡಿಮ್ಯಾಂಡ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ ಸೊ ಸರಿಯಾದ ಸಮಯವನ್ನು ನೋಡಿಕೊಂಡು ಮ್ಯಾನೇಜ್ಮೆಂಟ್ ಐ ಪಿ ತರುವಂಥ ಚಾನ್ಸಸ್ ಇರುತ್ತೆ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್